नमस्ते स्नेहितरे, राजगुरुजी चैनल गे स्वागत। ई वीडियो दल्ली निम्गे आधार कार्ड वोटर कार्ड गे लिंक माडुवुदु हेगे अंत हेळि कोड्तीनि, बन्नि। मोदलु निम्म मोबाइल अन्नु ओपन माड्कोंडु प्ले स्टोर नल्लि ओंदु आप अन्नु इन्स्टाल माड्कोळ्ळबेकु। अदु याव आप अंद्रे वोटर हेल्प लाइन अंत ओंदु आप बरुत्ते। आ आप अन्नु नीवु इल्लि सर्च माड्कोंडु इन्स्टाल माड्कोळ्ळि। सो इल्लि इन्स्टाल आदमेले ओपन अंत माडि। ಇಲ್ಲಿ ಓಪನ್ ಆದಾಗ ಕೆಳಗಡೆ ನೋಡಬಹುದು ಲೋಡಿಂಗ್ ಆಗ್ತಾ ಇದೆ। ಸೊ ಲೋಡಿಂಗ್ ಆದಮೇಲೆ ಇಲ್ಲಿ ಕೆಳಗಡೆ ಒಂದು ಐ ಅಗ್ರಿ ಅಂತ ಇರುತ್ತೆ ಲೆಫ್ಟ್ ಸೈಡ್ ಅಲ್ಲಿ। ಸೊ ಅದರ ಮೇಲೆ ರೆಡ್ ಕ್ಲಿಕ್ ಮಾಡ್ಕೊಂಡು ರೆಡ್ ಸೈಡ್ ಅಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ। ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ನಿಮ್ಮ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಬೇಕು। ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ। ಇವಾಗ वोटर रिजिस्ट्रेशन अंत इरुत्ते आप्शनु अदर मेले क्लिक माड्कोळ्ळि। अदाद मेले इल्ली लास्ट गे फार्म 6B अंत इरुत्ते। सो अदर मेले क्लिक माड्कोळ्ळि। क्लिक माड्कोंडाग ई तर ओंदु इंटरफेस ओपन आगुत्ते। इल्ली लेट्स स्टार्ट अंत क्लिक माडि। इल्ली निम्म मोबाइल नंबर अन्नु हाकि सेंड OTP मेले क्लिक माडिद्रे साकु निम्म मोबाइल नंबर गे OTP बरुत्ते। ಇಲ್ಲಿ ನಮಗೂ ಕೂಡ ಬಂತು। ಸೊ ಆ OTP ಅನ್ನು ಹಾಕ್ತಾ ಇದ್ದೀನಿ। ಹಾಕಾದಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡಬೇಕು। ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ। ಡು ಯು ಆಲ್ರೆಡಿ ಯಾವ ವೋಟರ್ ಐ ಡಿ ನಂಬರ್ ಅಂತ ಬರುತ್ತೆ। ಸೊ ಎಸ್ ಅಂತ ಕ್ಲಿಕ್ ಮಾಡಿ। ಅದಾದಮೇಲೆ ಇಲ್ಲಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ನಂಬರನ್ನು ಹಾಕಬೇಕು। ಹಾಕಿದ್ಮೇಲೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ಅದಾದಮೇಲೆ ಪ್ಯಾಚ್ ಡೀಟೇಲ್ಸ್ ಅಂತ ಇರುತ್ತೆ। ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಬರಬೇಕು, ವಿ ಹ್ಯಾವ್ ಫೌಂಡ್ ದಿಸ್ ರೆಕಾರ್ಡ್ ಯುವರ್ ಎಂಟೈರ್ಡ್ ವೋಟರ್ ಐ ಡಿ ಅಂತ ಬರಬೇಕು। ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಮ್ಮ ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ। ಅಂದರೆ ವೋಟರ್ ಐ ಡಿ ಕಾರ್ಡ್ ನಂಬರ್ ಯಾರ್ದು ಹಾಕಿರ್ತೀವೋ ಅವ್ರದ್ದು ಒಂದು ಡೀಟೇಲ್ಸ್ ಬರುತ್ತೆ। ಸೊ ಇಲ್ಲಿ ಎಲ್ಲ ಕರೆಕ್ಟಾಗಿದ್ದರೆ ಕೆಳಗಡೆ ನೆಕ್ಸ್ಟ್ ಅಂತ ಕಾಣುತ್ತೆ। ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ। ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ಆಧಾರ್ ಡೀಟೇಲ್ಸ್ ಅಂತ ಇರುತ್ತೆ। ಸೊ ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು। ಹಾಕಿದಾಗ ಇಲ್ಲಿ ರೈಟ್ ಸೈಡಲ್ಲಿ ಗ್ರೀನ್ ಕಲರ್ ಮಾರ್ಕ್ ಬರಬೇಕು। ಸೊ ರೈಟ್ ಮಾರ್ಕ್ ಬಂದಾಗ ಇಲ್ಲಿ ಕೆಳಗಡೆ ಮತ್ತೊಂದು ಸಾರಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು। ಹಾಕಿದಾಗ ಇಲ್ಲಿ ಇಮೇಲ್ ಐ ಡಿ ಕೇಳುತ್ತೆ। ಸೊ ಇಲ್ಲಿ ಇಮೇಲ್ ಐ ಡಿ ಹಾಕಿದ್ರೂ ನಡೆಯುತ್ತೆ, ಬಿಟ್ಟರೂ ನಡೆಯುತ್ತೆ, ಯಾಕಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ। ಸೊ ಪ್ಲೇಸ್ ಅಂತ ಇರುತ್ತೆ। ಸೊ ಅಲ್ಲಿ ನಿಮ್ಮ ಒಂದು ಯಾವ ಪ್ಲೇಸ್ ಆಗಿರುತ್ತೆ, ಡಿಸ್ಟಿಕ್ ಅಥವಾ ತಾಲೂಕು ಅಥವಾ ಹಳ್ಳಿ, ಇವು ಮೂರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಡನ್ ಅಂತ ಇರುತ್ತೆ. ಸೊ ಡನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಒಂದು ಫಾರ್ಮ್ ಓಪನ್ ಆಗುತ್ತೆ. ಮೇಲ್ಗಡೆ ನೋಡ್ಬೋದು ಟೈಮಿಂಗ್ ಓಡ್ತಾ ಇದೆ. ಸೊ ನೀವು ಎಲ್ಲ ಕರೆಕ್ಟಾಗಿದ್ದರೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದಾಗ ಈ ಥರ ಥ್ಯಾಂಕ್ ಯು ಅಂತ ಹೇಳಿ ಒಂದು ಗ್ರೀನ್ ಕಲರ್ ಮಾರ್ಕ್ ಬರುತ್ತೆ. ಯಾವ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಅಂತ ಬಂದು ಡೇಟ್ ಬಂದಿರುತ್ತೆ. ಇಲ್ಲಿ ಕೆಳಗಡೆ ನಿಮ್ಮ ರೆಫರೆನ್ಸ್ ನಂಬರ್ ಕೂಡ ಬಂದಿರುತ್ತೆ. ಈ ರೆಫರೆನ್ಸ್ ನಂಬರನ್ನು ನೀವು ಸರಿಯಾಗಿ ಸೇವ್ ಮಾಡಿಕೊಂಡು ಇಟ್ಕೊಳ್ಳಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ಡೌನ್ಲೋಡ್ ಮಾಡಬೇಕಂದ್ರೆ ಈ ರೆಫರೆನ್ಸ್ ನಂಬರ್ ತುಂಬ ಮುಖ್ಯ ಆಗಿರುತ್ತೆ. ಸೊ ಈ ಒಂದು ರೆಫರೆನ್ಸ್ ನಂಬರ್ ನಿಮ್ಮ ಮೊಬೈಲ್ಗೂ ಕೂಡ ಒಂದು ಮೆಸೇಜ್ ಮೂಲಕ ಬರುತ್ತೆ. ಇದನ್ನು ನೀವು ಒಂದು ಸಾರಿ ಸ್ಕ್ರೀನ್ಶಾಟ್ ಕೂಡ ತೊಗೊಂಡು ಇಟ್ಕೊಳ್ಳಿ, ಬರುತ್ತೆ ನೆಕ್ಸ್ಟ್ ಟೈಮ್ಗೆ. ಇವಾಗ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಒಂದು 4 ಅಥವಾ 5 ದಿನದಲ್ಲಿನೇ ನಿಮ್ಮ ಒಂದು ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ. ಮತ್ತು ಒಂದು ಹೊಸದಾಗಿರೋ ವೋಟರ್ ಕಾರ್ಡ್ ಅಂದರೆ ನ್ಯೂ ಮಾಡಲ್, ಇವಾಗ ಹೊಸ ವೋಟರ್ ಕಾರ್ಡ್ ಬಂದಿದೆ ಅಲ್ವಾ, ಆ ಥರ ಒಂದು ವೋಟರ್ ಕಾರ್ಡ್ ನಿಮ್ಮ ಒಂದು ಹತ್ತಿರದ ಅಂಗನವಾಡಿ ಶಾಲೆಗೆ ಬಂದಿರುತ್ತೆ. ಅಲ್ಲಿ ಒಂದು 50 ರೂಪಾಯಿ ಇಲ್ಲ 60 ರೂಪಾಯಿ ಕೊಟ್ಟು ತೊಗೋಬೇಕು, ಯಾಕಂದರೆ PVC ಕಾರ್ಡ್ ಆಗಿರುತ್ತೆ, ಅದಕ್ಕೆ ನೀವು ಪೇ ಮಾಡಿಕೊಂಡೇ ತೊಗೊಳ್ಬೇಕು. ಸೊ ಇದಿಷ್ಟು ಈ ವಿಡಿಯೋನ ವಿಶೇಷತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು. ಶುಭ ದಿನ.